ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ಆರ್ ಎಮ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಪಿ ಎಸ್ ಐ ಪರೀಕ್ಷೆಗೆ ಕೇಳುವಂತಹ ಪ್ರಮುಖವಾದಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಜೈನ ಧರ್ಮ ಇದು ತ್ರಿರತ್ನಗಳು ಇದು ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಇದು ಪ್ರಶ್ನೆ. ತ್ರಿರತ್ನ ಸಂಬಂಧಿಸಿದ್ದು ಜೈನ ಧರ್ಮಕ್ಕೆ, ಬೌದ್ಧ ಧರ್ಮ ಅನ್ನುವಂಥದ್ದು ಇದು ತ್ರಿಪೀಠಕಗಳು ಸಂಬಂಧಿಸಿದ್ದು ಬೌದ್ಧ ಧರ್ಮಕ್ಕೆ. ದೀನ ಇಲ ಇದು ಅಕ್ಬರ್ ಸ್ಥಾಪಿಸಿದ ಧರ್ಮ, ಹಾಗಾಗಿ ಸರಿಯಾದ ಉತ್ತರ ಜೈನ ಧರ್ಮ. ಎರಡನೆಯ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನ ತಾಯಿಯ ಹೆಸರೇನು ಅಂತ. ಗೌತಮ ಬುದ್ಧನ ತಾಯಿಯ ಹೆಸರು ಮಾಯಾದೇವಿ, ತಂದೆ ಶುದ್ಧೋಧನ, ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಮಾಯಾದೇವಿ. ಮೂರನೇ ಪ್ರಶ್ನೆ, ತೀರ್ಥಂಕರರು ಯಾವ ಧರ್ಮಕ್ಕೆ ಸಂಬಂಧಿಸಿದ್ದಾರೆ? ತೀರ್ಥಂಕರರು ಸಂಬಂಧಿಸಿದ್ದು ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಪದವಾಗಿದ್ದು ಇದು ತೀರ್ಥಂಕರರು ಜೈನ ಧರ್ಮಕ್ಕೆ ಸಂಬಂಧಿಸಿದ್ದಾರೆ. ಹೈಡಾಸ್ಪಸ್ ಕಾಳಗ ಅಥವಾ ಜೀಲಂ ನದಿ ಕಾಳಗ ಇದು ಯಾವಾಗ ನಡೆಯಿತು? ಇದು ಜೀಲಂ ನದಿ ಕಾಳಗ ಇದು ಕ್ರಿಸ್ತಪೂರ್ವ 326ರಲ್ಲಿ ಇದು ನಡೀತು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೌರ್ಯರ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇವರ ರಾಜಧಾನಿ ಯಾವುದು? ಮೌರ್ಯರ ರಾಜಧಾನಿ ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಯಾವುದು ಅಂತ ಅಂದರೆ ಅದು ಬಿಹಾರದ ಪಾಟಲಿಪುತ್ರ. ಮುಂದಿನ ಪ್ರಶ್ನೆ, ಅಶೋಕನ ಶಾಸನ ದೊರೆತಿರುವ ಸನ್ನತಿ ಇದು ಯಾವ ಜಿಲ್ಲೆಯಲ್ಲಿದೆ? ಸನ್ನತಿ ಅನ್ನುವಂಥದ್ದು ಇದು ಗುಲ್ಬರ್ಗಾ ಜಿಲ್ಲೆಯಲ್ಲಿದೆ. ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಮತ್ತು ಶಾಂತಿಪ್ರಿಯ ಅರಸ ಯಾರು ಒಂದಕ್ಕೆ ಇದ್ದಾರೆ? ಮೌರ್ಯರ ಪ್ರಸಿದ್ಧ ದೊರೆ ಯಾರು ಅಂತ ಅಂದರೆ ಅದು ಅಶೋಕ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಪ್ರಾರಂಭಿಸಿದ ರಾಜವಂಶ, ಯಾವುದಂತ ಅಂದರೆ ಅದು ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯ. ಇದು ಕ್ವಶನ್ಗಳು ತಪ್ಪು. ವಿಶ್ವದಲ್ಲೇ ಮೊದಲ ಜನಗಣತಿಯನ್ನು ಆರಂಭಿಸಿದ ಸಾಮ್ರಾಜ್ಯ ಯಾವುದು ಅಂತ ಅಂದರೆ ಅದು ರೋಮನ್ ಸಾಮ್ರಾಜ್ಯ. ತ್ರೈ ಸಮುದ್ರ ತೊಯ್ಯ ಪಿತಾವಾಹನ ಎಂಬ ಬಿರುದನ್ನು ಯಾರು ಹೊಂದಿದ್ದರು? ತ್ರೈ ಸಮುದ್ರ ತೊಯ್ಯ ಪಿತಾವಾಹನ ಎಂತಕ್ಕಂಥ ಬಿರುದನ್ನು ಶಾತವಾಹನರ ಗೌತಮಿ ಪುತ್ರ ಶಾತಕರ್ಣಿ. ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು? ಸುಪ್ರೀಂ ಕೋರ್ಟ್ ಅಂದಾಗ ಇಲ್ಲಿ ಫಾತಿಮಾ ಬಿಬಿ ಬರ್ತಾರೆ. ಹಾಗಾಗಿ ಸುಚೇತ್ಲಾ ಕೃಪ್ಲಾನಿ ಇದು ಉತ್ತರ ಪ್ರದೇಶದ ಮೊದಲ ಸಿ ಎಂ ಇವರು. ಮದರ್ ತೆರೇಸಾ ಅಲ್ಲ, ಅನ್ನ ಚಾಂಡಿ ಕೂಡ ಅಲ್ಲ, ಸರಿಯಾದ ಉತ್ತರ ಫಾತಿಮಾ ಬೀಬಿ. ನೋಬೆಲ್ ಪ್ರಶಸ್ತಿ ಪಡೆದ ಭಾರತದ ಪ್ರಪ್ರಥಮ ಮಹಿಳೆನ ಸರಿಯಾದ ಉತ್ತರ ಮದರ್ ತೆರೇಸಾ. ಐಎನ್ಸಿಯ ಪ್ರಥಮ ಮಹಿಳಾ ಅಧ್ಯಕ್ಷೆ, ಐಎನ್ಸಿಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಅಂತ ಅಂದರೆ ಅದು ಅನಿ ಬೆಸೆಂಟ್. ಭಾರತೀಯರು ಅಂತ ಕೇಳಿದಾಗ ಅದು ಅರುಂಧತಿ ರಾಯ್. ಐಎನ್ಸಿಯ ಪ್ರಥಮ ಮಹಿಳಾ ಭಾರತೀಯ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಅದು ಸರೋಜಿನಿ ನಾಯ್ಡು ಅಂತ ಆಗುತ್ತೆ. ಸರಿಯಾದ ಉತ್ತರ ಇಲ್ಲಿ ನಾವು ಕರೆಕ್ಟ್ ಮಾಡ್ಕೋಬೇಕು. ಅನಿ ಬೆಸೆಂಟ್ ಇದು ಬ್ರಿಟಿಷರದ್ದು ಆಗಿರ್ಬೋದು, ಮೊದಲ ಮಹಿಳೆಯವರದು. ಓಕೆನಾ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಆಶಾಪೂರ್ಣ ದೇವಿ. ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ, ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಮಹಿಳೆ ಯಾರು ಅಂತ ಅಂದರೆ ಅದು ಸರಿಯಾದ ಉತ್ತರ ನೀರಜ ಬಾನೋಟ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಅಂತ ಅಂದರೆ ಅದು ವಿಜಯಲಕ್ಷ್ಮಿ ಪಂಡಿತ್ ಅವರು.
ಭಾರತರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ, ಭಾರತರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಅಂತ ಅಂದರೆ ವಿಜಯಲಕ್ಷ್ಮಿ ಪಂಡಿತ್. ಕೇಂದ್ರ ಸರ್ಕಾರದ ಪ್ರಥಮ ಮಹಿಳಾ ಮಂತ್ರಿ ಯಾರು? ಕೇಂದ್ರ ಸರ್ಕಾರದ ಪ್ರಥಮ ಮಹಿಳಾ ಮಂತ್ರಿ ಮಮತಾ ಬ್ಯಾನರ್ಜಿ, ಅಮೃತಾ ಕೌರ್, ಸ್ಮೃತಿ ಇರಾನಿ ಮತ್ತು ಜಯಲಲಿತಾ. ಇದರಲ್ಲಿ ಸರಿಯಾದ ಉತ್ತರ ಅಮೃತಾ ಕೌರ್. ಭಾರತದ ಪ್ರಥಮ ಅಣುಕ್ರಿಯಾಗಾರ, ಭಾರತದ ಪ್ರಥಮ ಅಣುಕ್ರಿಯಾಗಾರ ಎಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಮಹಾರಾಷ್ಟ್ರದ ತಾರಾಪುರ. ಸರಿಯಾದ ಉತ್ತರ ಸಿರಿ. ಅಣುಕ್ರಿಯಾಗಾರ ಅಂತ ಕೇಳಿದಾಗ ಅದು ಸಿರಿ ಸರಿಯಾದ ಉತ್ತರ ಆಗುತ್ತೆ. ಅದು ಸ್ಥಾಪನೆ ಆಗಿದ್ದು ಮಹಾರಾಷ್ಟ್ರದ ತಾರಾಪುರದಲ್ಲಿ. ಭಾರತದ ಪ್ರಥಮ ಅಣುಸ್ಥಾವರ ಅಂತ ಕೇಳಿದಾಗ ನಾವಿಲ್ಲಿ ತಾರಾಪುರವನ್ನು ಕೊಡಬೇಕಾಗತ್ತೆ. ಕ್ರಿಯಾಗಾರ ಅಂತ ಕೇಳಿದಾಗ ಅದು ಸಿರಿ. ಭಾರತದ ಪ್ರಥಮ ನ್ಯೂಟ್ರಾನ್ ರಿಯಾಕ್ಟರ್, ಭಾರತದ ಪ್ರಥಮ ನ್ಯೂಟ್ರಾನ್ ರಿಯಾಕ್ಟರ್ ಯಾವುದು ಅಂತ ಅಂದರೆ ಸರಿಯಾದ ಉತ್ತರ ಕಾಮಿನಿ. ಭಾರತದ ಪ್ರಥಮ ನ್ಯೂಟ್ರಾನ್ ರಿಯಾಕ್ಟರ್ ಕಾಮಿನಿ. ಪ್ರಸಿದ್ಧ ವಿಜಯ ವಿಠಲ ದೇವಾಲಯ, ಪ್ರಸಿದ್ಧ ವಿಜಯ ವಿಠಲ ದೇವಾಲಯ ಇದು ಹಂಪಿಯಲ್ಲಿದೆ. ಪ್ರಸಿದ್ಧ ಸೂರ್ಯ ದೇವಾಲಯ ಅಥವಾ ಬ್ಲ್ಯಾಕ್ ಪಗೋಡಾ ಅಂತ ಕರೀತಾರೆ ಇದನ್ನು. ಕೋಣಾರ್ಕ್ನಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಒಂದನೇ ನರಸಿಂಹದೇವ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು.